Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರಾಮ್, ನಾ ಲೀಲಾ ವಿಷಯದಲ್ಲಿ ತಗೊಂಡಿದ್ದ ನಿರ್ಧಾರದಿಂದ ನಿನ್ ಮನಸ್ಸಿಗೆ ಏನಾದರೂ ನೋವಾಯ್ತಾ? ಅಥವಾ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋಕ್ ಮುಂಚೆ ನನ್ನನ್ನು ಒಂದು ಮಾತು ಕೇಳಬಾರ್ದಿತ್ತು ಅಂತ ಏನಾದರೂ ಅನಿಸ್ತೇನೋ ನಿಂಗೆ? ಅಮ್ಮ, ನೀನೇನೇ ನಿರ್ಧಾರ ತಗೊಂಡ್ರು ನನಗೆ ಖುಷಿನೇ. ನೀನ್ ಎಲ್ಲರ ಹಾಗೆ ಸುಮ್ಮನೆ ನಿರ್ಧಾರ ತಗೊಳ್ಳಲ್ಲ, ನೀ ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಿರ್ತೀಯ. ಮೋರ್ಓವರ್, ಈ ನಿರ್ಧಾರ ನೀನು ಖುಷಿಯಾಗಿ ತಗೊಂಡಿದ್ಯಾ, ಸೊ ನಿನ್ ಖುಷಿನೇ ನನ್ನ ಖುಷಿ. ನಿಜ ಹೇಳ್ತಿದೀಯೇನೋ ರಾಮ್. ಬಾಯಿ ತುಂಬ ನೀನ್ ನನ್ನ ರಾಮ್ ಅಂತ ಕರಿತೀಯ. ರಾಮ ಯಾವತ್ತರ ಅಮ್ಮನಿಗೆ ಸುಳ್ಳು ಹೇಳ್ತಾನ? ಸಾಧ್ಯನೇ ಇಲ್ಲ. ಇಷ್ಟೇ ಅಲ್ಲ, ನನ್ನ ಇಡೀ ಆಸ್ತಿ ಹೋದ್ರೂ ನನಗೆ ಬೇಜಾರಿಲ್ಲ. ಬಿಕಾಸ್ ದೀಸ್ ಆರ್ ಆಲ್ ವೆರಿ ಮೆಟೀರಿಯಲಿಸ್ಟಿಕ್ ಅಮ್ಮ. ನನ್ನ ನಿಜವಾದ ಆಸ್ತಿ ಅಂದರೆ ನೀನು. ರಾಮ್, ಲೀಲಾಗೆ ಶೇರ್ ಕೊಟ್ಟಿದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಹುಡುಗಲ್ಲ, ನೀನು ಬೀದಿಲಿ ಹೋಗೋರು ಯಾರನ್ನು ಕರೆದು ಕೊಟ್ಟಿದ್ರು ನನಗೇನು ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಯಾಕೋ ಹಾಗಂತೀಯ? ಲೀಲಾ ಬೀದಿಲಿ ಹೋಗೋ ಹೆಣ್ಣಲ್ಲ, ಈ ಮನೆ ಬೆಳಕು. ನಾನು ಒಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ಕೊತೀನಿ. ಹೋಗೋ ಹೋಗು, ಎಷ್ಟೆಲ್ಲ ಹಠ ಮಾಡ್ತೀಯ ಅಲ್ವಾ? ನಾನೊಬ್ಬ ಅತ್ತೆ ಆಗಿ ಸೊಸೆಗೆ ಏನೇನೆಲ್ಲ ಕೊಡಬೇಕೋ ಅದನ್ನು ಕೊಟ್ಟು ನನ್ನ ಜವಾಬ್ದಾರಿ ನಿಭಾಯಿಸಿದ್ದೀನಿ. ಇನ್ನೇನಿದ್ರು ಆ ಭಗವಂತನಿಗೆ ಬಿಟ್ಟಿದ್ದು. ಲೀಲಾ ಜೀವನಕ್ಕೆ ಅವನು ಒಂದು ಅರ್ಥ ಕೊಟ್ಟೇ ಕೊಡ್ತಾನೆ, ಕೊಡಲೇಬೇಕು. ಅವಳು ತಾಳಿ ಕಿತ್ತಿದ್ದು ನಿನ್ನ ಕೈಯಿಂದನೇ ಮತ್ತೆ ಅವಳಿಗೆ ತಾಳಿ ಕಟ್ಟಿಸ್ತಾನೆ. ಆ ದಿನ ಬಂದೇ ಬರುತ್ತೆ, ನೋಡ್ತಾ ಇರು. ಏನ್ ಮೇಡಮ್, ಕಿಡ್ನಾಪ್? ಹೌದು, ಆದ್ರೆ ಕಿಡ್ನಾಪ್ ಆದ ವ್ಯಕ್ತಿ ವಾಪಸ್ ಬರ್ಕೂಡ್ದು. ನೀನು ಈ ಮನೆಯಿಂದ ಒಬ್ಬರನ್ನ ಕಿಡ್ನಾಪ್ ಮಾಡ್ಬೇಕು, ಅದಷ್ಟೇ ನಿನ್ ಕೆಲ್ಸ. ಆಮೇಲೆ ನೀನ್ ಅವ್ರನ್ನ ಏನ್ ಮಾಡ್ತೀಯೋ ನಾನ್ ನಿನ್ನ ಕೇಳಲ್ಲ. ನನಗ್ ಬೇಕಾಗಿರೋದು ಇನ್ನೊಂದ್ಸಲ ನಾನು ಆ ವ್ಯಕ್ತಿನ ನನ್ನ ಲೈಫಲ್ಲೇ ನೋಡಬಾರ್ದು ಅಷ್ಟೇ. ಅವ್ರು ಯಾರು ಅಂತ ಒಂದು ವಾಟ್ಸಪ್ಪಲ್ಲಿ ಒಂದು ಫೋಟೋ ಸಾಕಿ ಮೇಡಮ್, ಚುಟ್ಕಿ ಚುಟ್ಕಿ ಹೊಡೆದ್ರಲ್ಲಿ ಎತ್ತು ಬಿಡ್ತೀನಿ. ನನ್ನೇನು ಚಿಲ್ಲರೆ ಬುದ್ಧಿಯೋಳು ಅನ್ಕೊಂಡಿದ್ಯಾ ಇಡಿಯಟ್? ನಾನು ನಿನಗೆ ಫೋಟೋ ಕಳಿಸೋದು, ನಾಳೆ ನೀನು ಕೆಲಸ ಸರಿಯಾಗಿ ಮಾಡದೆ ಸಿಕ್ಕಾಕ್ಕೊಂಡು ವಿಷಯ ಇನ್ವೆಸ್ಟಿಗೇಷನ್ ತನಕ ಹೋಗೋದು, ಮೊಬೈಲ್ ಸೀಸ್ ಆಗೋದು, ವಿಷಯ ನನ್ನವರೆಗೂ ಬರೋದು, ಅದೆಲ್ಲ ಬೇಕಾಗಿಲ್ಲ. ಈಗ ನಾನು ಹೇಳ್ತೀನಿ, ಅದನ್ನ ಗಮನ ಇಟ್ಟು ಕೇಳಿಸ್ಕೊ. ನೀನ್ ಕಿಡ್ನಾಪ್ ಮಾಡಬೇಕಾಗಿರೋ ವ್ಯಕ್ತಿ ಮನೆಯಿಂದ ಹೊರಡುವಾಗ ಯಾವ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ ಅಂತ ನಾನು ನಿನಗೆ ಹೇಳ್ತೀನಿ. ಆಗ ನೀನಿನ್ ಕೆಲಸನ ಶುರು ಮಾಡ್ಕೋಬಹುದು. ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಏನು ಆಗಲ್ಲ ಮೇಡಮ್, ನೀವೇನು ಟೆನ್ಷನ್ ತಗೋಬೇಡಿ, ಇಂಥದ್ದೆಲ್ಲ ನಮ್ಮ ಮಾಮೂಲಿ. ಗುಡ್, ನಾಳೆ ಟಾರ್ಗೆಟ್ ಮನೆಯಿಂದ ಹೊರಡ್ತಿದ್ದ ಹಾಗೆ ನಾನು ನಿನಗೆ ಫೋನ್ ಮಾಡ್ತೀನಿ. ಓಕೆ ಮೇಡಮ್. ಒಳ್ಳೆ ಸಣ್ಣ ಮಗು ಥರ ಆಡ್ತೀಯಪ್ಪ ನೀನು. ಯಾಕೆ ಕೊಟ್ಟೆ ಅಂದ್ರೆ ನಾನು ಏನು ಹೇಳಲಿ? ಲೀಲಾ, ನಿನಗೆ ಸಿಕ್ಕಿರೋದು ಬರೀ ಕಂಪ್ನಿ ಶೇರ್ಸ್ ಅಲ್ಲ, ಅದು ನಿನ್ನ ಶ್ರೀರಕ್ಷೆ, ಅದೇ ನಿನಗೆ ಆಯುಧ, ಅದೇ ನಿನಗೆ ರಕ್ಷಾ ಕವಚ. ಮುಂದೊಂದಿನ ನಿನ್ನ ಕದರ್ ಹೇಗೆ ಬದಲಾಗುತ್ತೆ ನೋಡ್ತಿರೋ. ಸುಮ್ಮನೆ ಬೇಡ ಅನ್ಬಾರ್ದಪ್ಪ, ಹಾಗೆಲ್ಲ ಯಾವುದೇ ವಸ್ತುನು ಸುಮ್ ಸುಮ್ಮನೆ ಹುಡುಕೊಂಡು ಯಾರ ಹತ್ರನೂ ಬರೋದಿಲ್ಲ. ಹಾಗೆ ಬಂದಿದೆ ಅಂತಂದರೆ ಅದ್ರ ಹಿಂದೆ ಆ ಭಗವಂತನ ಪ್ರೇರಣೆ ಇದೆ ಅಂತಾನೆ ಅರ್ಥ. ಅರ್ಥ ಮಾಡ್ಕೊಳೆ, ಜಾಣೆ ಅಲ್ವಾ ನೀನು? ಹೋಗಿ ಅಜ್ಜಿ, ನಾನು ಒಳ್ಳೆ ಚೈಲ್ಡ್ ಚಪಾತಿ ಥರ ಓಡ ಆಡ್ಕೊಂಡಿದ್ದೀನಿ, ನನಗೆ ನೀವು ಹೋಗಿ ಹೋಗಿ ಇಷ್ಟೆಲ್ಲ ಜವಾಬ್ದಾರಿ ಕೊಟ್ರೆ. ಅಯ್ಯೋ ದಡ್ಡಿ,
ಹಾಗೆಲ್ಲಾನು ಬಿಡಿಸಿ ಬಿಡಿಸಿ ಹೇಳಕ್ ಆಗೋದಿಲ್ಲ. ನೋಡು, ಇದೊಂದು ನಿನ್ ಹತ್ರ ಇದ್ರೆ ನಿನ್ನನ್ನು ಮುಟ್ಟಕ್ಕೂ ಹೆದರ್ತಾರೆ ಗೊತ್ತಾ? ನಿನ್ನನ್ನ ಈ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಎಷ್ಟು ಜನ ಕಾಯ್ತಿದ್ದಾರೆ ಅನ್ನೋದು ನನಗ್ ಗೊತ್ತು. ಅದಕ್ಕೆ ಇದೆಲ್ಲ, ನೀನು ನನ್ನ ಉತ್ತರಾಧಿಕಾರಿ. ನನ್ನ ಕಾಲ ಮುಗಿದ್ಮೇಲೂ ನೀನು ಈ ಮನೆ ನಡೆಸ್ಕೊಂಡು ಹೋಗ್ಬೇಕು. ನೀನು ಈ ಮನೇಲೆ ಶಾಶ್ವತವಾಗಿ ಉಳ್ಕೋಬೇಕು. ನಾನು ಸತ್ರು ನಿನಗೆ ಯಾವ ತೊಂದ್ರೆನೂ ಆಗ್ಬಾರ್ದು ಕಣೆ. ಅಜ್ಜಿ ಬಿಡ್ತು ಅನ್ನಿ, ನೀವ್ ಈ ತರ ಎಲ್ಲ ಮಾತಾಡ್ಬೇಡಿ. ನಾನೇನ್ ಅಮೃತ ಕುಡ್ದು ಬಂದಿದ್ದೀನೇನೆ ಚಿರಂಜೀವಿಯಾಗಿ ಇಲ್ಲೇ ಉಳ್ಕೊಂಡಿದ್ದಕ್ಕೆ? ನನಗೂ ಕಾಲ ಬರುತ್ತೆ. ನನ್ನ ಕಾಲ ಬಂದಾಗ ನಾನು ಹೋಗ್ಲೇಬೇಕು. ನಾನು ಹೋದ್ಮೇಲೂ ನನ್ನ ಆತ್ಮ ವಿಲ್ವಿಲ್ಲ ಅಂತ ಒದ್ದಾಡ್ಬಾರ್ದಲ್ವಾ? ಅದಕ್ಕೆ ಇದೆಲ್ಲ. ನೀನ್ ಮತ್ತೆ ಬೇಡ ಅನ್ಕೂಡ್ದು. ನಿನಗೆ ನಾ ತಗೊಂಡಿರೋ ನಿರ್ಧಾರ ಈಗ ಸರಿ ಇಲ್ಲ ಅಂತ ಅನ್ನಿಸ್ಬಹುದು, ಆದ್ರೆ ಮುಂದೊಂದಿನ ನಾನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ಅನ್ಸೆ ಅನ್ಸುತ್ತೆ. ಏನು ತಲೆ ಕೆಡಿಸ್ಕೋಬೇಡ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.